ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ ಶೋಭಾ ಮೇಡಮ್ ತಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ತಾವು ಹೇಳಿದಿರಿ ಉಚಿತ ವಿದ್ಯುತ್ ಕೊಡ್ತೀವಿ ರಾಜ್ಯಕ್ಕೆ ಫ್ರೀಯಾಗಿ ಕರೆಂಟ್ ಕೊಟ್ಬಿಡ್ತೀವಿ ಅಂತ ಹೇಳಿ ಏನು ಕೊಡ್ತಾ ಇದ್ದೀರಿ ಇಡೀ ಸರ್ಕಾರ ಎಲ್ಲ ಇಲಾಖೆಗಳಲ್ಲೂ ಫೇಲ್ಯೂರ್ ಇನ್ಕ್ಲೂಡಿಂಗ್ ಇಂಧನ ಇಲಾಖೆ ಅಂತೀನಿ ನಾನು ನಿಮ್ಮ ಆರೋಪಕ್ಕೆ ಕೊಪ್ಪಳದ ಜನತೆ ಮತ್ತು ರಾಜ್ಯದ ಜನತೆ ಉತ್ತರ ಕೊಟ್ಟಿದ್ದಾರೆ ನಾನು ಇದರ ಬಗ್ಗೆ ಮಾತಾಡೋದಿಲ್ಲ ಆದರೆ ಇಂಧನ ಇಲಾಖೆಯ ಸಮಸ್ಯೆ ಶೋಭನಿಂದ ಶುರುವಾದ ಸಮಸ್ಯೆ ಅಲ್ಲ ನೀವು ಕಳೆದ ಇಷ್ಟು ವರ್ಷಗಳ ಕಾಲ ಯಾರು ಇಂಧನ ಸಚಿವರಾಗಿದ್ದರು ಅವರಿಗೂ ಒಂದು ಪ್ರಶ್ನೆ ಇದನ್ನು ಕೇಳಬೇಕು ಯಾಕೆ ರಾಜ್ಯದ ಮುಂದಿನ ಜನಸಂಖ್ಯೆಯನ್ನ ಮುಂದಿನ ಉದ್ಯಮವನ್ನ ಮುಂದಿನ ಪಂಪ್ಸೆಟ್ ಎಷ್ಟು ಬರ್ಬೋದು ಅನ್ನುವಂಥದ್ದನ್ನ ಲೆಕ್ಕಾಚಾರ ಇಲ್ಲದೇನೆ ಯಾಕೆ ತಪ್ಪುಗಳನ್ನ ತಾವು ಹೇಳೋದು ಜನರ ಮುಂದೆ ಯಾಕೆ ಇಡಬಾರ್ದು ನೀವು ಖಂಡಿತ ನೂರಕ್ಕೆ ನೂರ ಅದನ್ನೇ ಮಾಡ್ಬೇಕಾದ್ರೆ ಪ್ರತಿನಿತ್ಯ ಬೀದಿ ಜಗಳಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇಡ್ತಾ ಇಲ್ಲ ಅನ್ನೋದು ಬಿಟ್ರೆ ನಾವ್ ಮುಂದೆ ಏನ್ ಬೇಕು ನಮ್ಗೆ ಜನ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಾಗ ನಾವೇನ್ ಮಾಡ್ಬೇಕು ಅನ್ನುವಂಥದ್ದು ನಾನು ಯೋಚನೆ ಅಂತ ಹೇಳಿದ್ದೀನಿ ಕಳೆದ ಒಂದು ವರ್ಷದಲ್ಲಿ ನಿಮ್ಮದು ವಿರೋಧ ಪಕ್ಷದವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಆಯ್ತು ಹಾಗಾದ್ರೆ ಖಂಡಿತವಾಗಿ ಇಲ್ಲ ಖಂಡಿತವಾಗಿ ಇಲ್ಲ ನಾನು ಕಳೆದ ಒಂದು ವರ್ಷದಲ್ಲಿ ಮಂತ್ರಿ ಕೇವಲ ಒಂದು ವರ್ಷ ಆಯ್ತು ಈ ಒಂದು ವರ್ಷದಲ್ಲಿ ಮುಂದಿನ ಪೀಳಿಗೆಗೆ ಮುಂದಿನ ಒಂದು ಜನರೇಷನ್ ಗೆ ಮುಂದೆ ವಿದ್ಯುತ್ ಸಮಸ್ಯೆ ಹಾಗೆ ನಾವು ಹೇಗೆ ತಡಿಬಹುದು ಅನ್ನೋ ಕಾರಣಕ್ಕಾಗಿ ಹಲವಾರು ಯೋಜನೆಗಳನ್ನು ನಾವು ಚುನಾವಣೆಯಲ್ಲಿ ಒಂದು ಹೇಳ್ತಿರ್ತಾವು ಚುನಾವಣೆಯಿಂದ ಬಂದ ನಂತರ ಸಮಸ್ಯೆಗಳನ್ನು ರಾಜ್ಯ ಜನ ಮುಂದೆ ಇಡ್ತೀರಿ ಜನತೆ ಸಮಸ್ಯೆ ಕೇಳುತ್ತಾ ಇರಲಿಲ್ಲ ಸಮಸ್ಯೆ ಪರಿಹರಿಸಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದಾರೆ ವಿದ್ಯುತ್ ಕೊಡೋದ್ರಲ್ಲಿ ಕಳೆದ ಇಪ್ಪತ್ತು ದಿನದಲ್ಲಿ ವ್ಯತ್ಯಯ ಆಗಿದೆ ನಾನು ಬಂದ್ಮೇಲೆ ಅನ್ನೋದನ್ನು ವಿದ್ಯುತ್ ಕೊಡ್ತಾ ಇದೀವಿ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ ಮೇಡಮ್ ದಯವಿಟ್ಟು ತಾವು ಏನ್ ಹೇಳ್ತಾ ಇದ್ರಿ ಅರ್ಥ ಆಗಲ್ಲ ಎಲ್ಲಿ ವಿದ್ಯುತ್ ಇಲ್ಲ ಎಲ್ಲಿ ಉಚಿತ ಕೊಡ್ತಾ ಇದ್ರಿ ತಾವು ಅಲ್ಲ ವಿದ್ಯುತ್ ಇಲ್ಲದೇ ಇರುವುದು ಇರೋದು ರಾಜ್ಯದ ರೈತರಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದೀವಿ ರೈತರ ರೈತರು ಈ ಟಿವಿಯನ್ನು ನೋಡ್ತಾ ಇದ್ದಾರೆ ಕಳೆದ ಒಂದು ವರ್ಷದಲ್ಲಿ ನಾನು ಬಂದ್ಮೇಲೆ ರಾಜ್ಯದ ರೈತರಿಗೆ ಎಷ್ಟು ವಿದ್ಯುತ್ ಕೊಟ್ಟಿದ್ದೀನಿ ಇದನ್ನು ಹೇಳಬೇಕಾದವರು ರಾಜ್ಯದ ರೈತರೇ ಅವರಿಗೆ ಉಚಿತವಾದ ವಿದ್ಯುತ್ ಅನ್ನೋ ಎಷ್ಟು ಕೊಟ್ಟಿದೀವಿ ಅನ್ನುವಂತ ಒಂದ್ ಕಡೆ ಸಾಲದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲದಲ್ಲಿ ಇದೀರಿ ತಾವು ಹೇಳ್ತೀರಿ ಇನ್ನೊಂದು ಕಡೆ ವಿದ್ಯುತ್ ಕೊಡದಲ್ಲೇ ಉಳಿದ ಉದ್ಯಮಿಗಳನ್ನೆಲ್ಲ ಸಾಲಗಾರನಾಗಿ ಮಾಡ್ತಾ ಇದ್ದೀರಿ ಪ್ರತಿನಿತ್ಯ ಸಾವಿರಾರು ಕೋಟಿ ನಷ್ಟ ಆಗೋದಕ್ಕೆ ನಿಮ್ ಇಲಾಖೆ ಕಾರಣ ಆಗ್ತಾ ಇದೆ ನೇರ ಹೊಣೆ ಶೋಭ ಕರಂದಾಜ ಅಲ್ಲ ಈಗ ನೀವು ಹೇಳಿದರೆ ನಾನು ಒಪ್ಕೊಳ್ಳೇಬೇಕು ಯಾಕಂದ್ರೆ ವಿದ್ಯುತ್ತನ್ನು ಕೊಡೋಕ್ಕೆ ಶಕ್ತಿ ಇಲ್ಲದಾಗ ಸಹಜವಾಗಿ ನಾನು ಒಪ್ಕೊಳ್ಬೇಕು ಇದಕ್ಕೆ ಪರಿಹಾರ ಏನು ಅನ್ನೋಂಥದ್ದು ಯೋಚನೆ ಮಾಡಬೇಕು ಇವತ್ತು ಇಡೀ ಒಟ್ಟಾರೆ ನಾವೆಲ್ಲರೂ ಕೂತು ವ್ಯಕ್ತಪಡಿಸಿದ ಖಂಡಿತವಾಗಿ ರಾಜ್ಯದ ನಂದು ಅಸಹಾಯಕತೆ ಅಲ್ಲ ಇದು ರಿಯಾಲಿಟಿ ನೀವೇನು ರಿಯಾಲಿಟಿ ಚೆಕ್ ಹೇಳಿದಿ ಇದು ರಿಯಾಲಿಟಿ ರಾಜ್ಯದಲ್ಲಿ ಎಷ್ಟು ವಿದ್ಯುತ್ ಇದೆ ಎಷ್ಟು ಬೇಡಿಕೆ ಇದೆ ಇದು ರಿಯಾಲಿಟಿ ಇದೆ ನಮ್ಮಲ್ಲಿ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡಲಿಕ್ಕೆ ನಮ್ಮ ರಾಜ್ಯಕ್ಕೆ ಶಕ್ತಿ ಇಲ್ಲ ಅಥವಾ ಯಾವುದೇ ಕೆಲವು ಹಲವಾರು ರಾಜ್ಯಕ್ಕೆ ಶಕ್ತಿ ಇಲ್ಲ ಅನ್ನುವಂಥದ್ದು ಸತ್ಯ ಇದೆ ನಿಮ್ಮ ಸರ್ಕಾರಕ್ಕೆ ಗುಜರಾತ್ ಸರ್ಕಾರ ಮಾದರಿ ಗುಜರಾತ್ ಸರ್ಕಾರಕ್ಕೆ ಕರೆಂಟ್ ಸಮಸ್ಯೆ ಇಲ್ಲ ಛತ್ತೀಸ್ಗಢದಲ್ಲಿ ಬೇಕಾದಷ್ಟು ಕರೆಂಟ್ ಇದೆ ಯಾಕೆ ಅಲ್ಲಿಂದೆಲ್ಲ ತಗೋಬಾರ್ದು ತಾವು ಕೆಲವು ಆಶ್ವಾಸನೆಗಳನ್ನು ಕೊಟ್ಟರೆ ಇಲ್ಲಿ ಏನೇನೋ ಒಂದಷ್ಟು ಪೈಲಟ್ ಕಾರ್ಯಕ್ರಮಗಳನ್ನು ಮಾಡಿದಿರಿ ಎಲ್ಲವೂ ಕೂಡ ಫೇಲ್ಯೂರ್ ಸಾವಿರಾರು ಕೋಟಿ ಸರ್ಕಾರಕ್ಕೆ ಸಾರ್ವಜನಿಕರ ಹಣವನ್ನು ತಾವು ವೇಸ್ಟ್ ಮಾಡಿದ್ದೀರಿ ನಿರಂತರ ಜ್ಯೋತಿ ನೂರಕ್ಕೆ ನೂರು ಜನಕ್ಕೆ ಸಹಾಯ ಆಗುತ್ತೆ ನಿರಂತರ ಜ್ಯೋತಿಯ ಕಲ್ಪನೆಯೇ ರೈತರಿಗೆ ಬೇರೆ ಫೀಡರ್ ಮಾಡಬೇಕು ಗ್ರಾಹಕರಿಗೆ ಜನ ಜನರಿಗೆ ಮನೆಗಳಿಗೆ ಬೇರೆ ಫೀಡರ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಯೋಗ ಈ ಪ್ರಯೋಗ ನೂರಕ್ಕೆ ನೂರು ಇದು ಯಶಸ್ವಿ ಆಗುತ್ತೆ ಯಶಸ್ವಿ ಆಗಿದೆ ಕೂಡ ಮಾಲೂರಲ್ಲಿ ಕೂಡ ಯಶಸ್ವಿ ಆಗಿದೆ ಮೇಲೆ ಇರುವ ಒಂದು ನೇರ ಆರೋಪ ಹೇಳ್ತೀನಿ ಇಂಧನ ಇಲಾಖೆಗೆ ಬರುವ ಸಚಿವರು ಅಧಿಕಾರಿಗಳ ಮನೆ ಬೆಳಗುತ್ತೆ ಹೊರತು ರಾಜ್ಯದ ಜನರ ಮನೆ ಕತ್ತಲಾಗುತ್ತೆ ಇದನ್ನ ನಾನು ಒಪ್ಪಕ್ಕೆ ರೆಡಿ ಇಲ್ಲ ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಂಡ್ರೆ ಅನ್ಕೊಂಡೆ ನಾನು ನೀವಿಲ್ಲಿ ಅದನ್ನಷ್ಟೇ ಅದಕ್ಕೆ ಉದ್ದೇಶ ನಿಮಗಿಲ್ಲ ಇದನ್ನು ಮುಂದೆ ಕೂತು ಹೇಳಬೇಡಿ ಬೇರೆ ಯಾರಾದ್ರೂ ಸಚಿವರಿಗೆ ಅಥವಾ ಬೇರೆ ಹಿಂದೆ ಯಾರೋ ಸಚಿವರು ನಡೆಸಿದವರಿಗೆ ಇದನ್ನು ಮಾತು ಹೇಳಿ ಶೋಭನ ಮುಂದೆ ಕೂತು ಹೇಳುವಾಗ ಸ್ವಲ್ಪ ನಿಮ್ಗೂ ಧೈರ್ಯ ಬೇಕು ರಾಜ್ಯದ ಜನತೆ ಕೇಳಿಸ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಶೋಭೆ ಏನು ಅನ್ನುವಂಥದ್ದು ನಿಮ್ಗಿಂತ ಹೆಚ್ಚು ರಾಜ್ಯ ಜನತೆಗೆ ಗೊತ್ತಿದೆ ಅದಕ್ಕಾಗಿ ಈ ತರದ ಪ್ರಶ್ನೆಗಳನ್ನು ದಯಮಾಡಿ ನಂಗೆ ಕೇಳಕ್ಕೆ ಬರಬೇಡಿ ಆದರೆ ನಾನೇ ಹೇಳ್ತಾ ಇರುವಂಥದ್ದು ನೇರವಾಗಿ ಈ ರಾಜ್ಯದ ಜನಕ್ಕೆ ಕರೆಂಟ್ ಕೊಡುವಂಥದ್ದು ಅಗತ್ಯ ಇದೆ ಕೊಡೋದಕ್ಕೆ ಬೇಕಾದಂಥ ಯೋಜನೆಗಳನ್ನು ಮಾಡಿದ್ದೀವಿ ಕೇಂದ್ರ ಸರ್ಕಾರದ ಸಹಕಾರ ಇದಕ್ಕೆ ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರದ ಸಹಕಾರ ಸಿಗದ ಕಾರಣ ನಮ್ಮ ಯೋಜನೆಗಳಿಗೆಲ್ಲ ನೆನೆಗುದಿಗೆ ಬೀಳ್ತಾ ಇದ್ದಾವೆ ಆದರೂ ಕೂಡ ಬರುವಂಥ ವರ್ಷಗಳಲ್ಲಿ ನಾವು ವಿದ್ಯುತ್ ಕೊಡೋದಕ್ಕೆ ಬದ್ಧರಿದ್ದೀವಿ ಈ ವರ್ಷದ ಕೊನೆಯಲ್ಲಿ ಅಥವಾ ಫೆಬ್ರವರಿ ಕೊನೆಯೊಳಗೆ ಒಳಗೆ ಬಳ್ಳಾರಿಯ ಎರಡನೇ ಘಟಕ ಉಡುಪಿಯ ಎರಡನೇ ಘಟಕ ಮತ್ತು ಬೇರೆ ಬೇರೆ ಯೋಜನೆಗಳಿಂದ ಒಂದು ಸಾವಿರ ಸಾವಿರದ ಇನ್ನೂರು ಮೆಗಾವಾಟ್ ವಿದ್ಯುಚ್ಛಿತಿಯನ್ನು ಹೊಸದಾಗಿ ಈ ಒಂದು ಇಲಾಖೆಗೆ ನಾವು ಸೇರ್ಪಡೆ ಮಾಡ್ತೀವಿ ಖಂಡಿತವಾಗಿ ಆರು ಗಂಟೆಗಳ ಕಾಲ ಸಿಂಗ್ ತ್ರೀ ಫೇಸನ್ನು ಹನ್ನೆರಡು ಗಂಟೆಗಳ ಕಾಲ ಸಿಂಗಲ್ ಫೇಸ್ಗಳನ್ನು ಕೊಡೋಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿ ಹಾಗೆ ತಾವು ತುಂಬ ಎಫಿಷಿಯಂಟ್ ಇದ್ದೀರಿ ತಮಗೆಲ್ಲೋ ಗೊತ್ತಿದೆ ನಾನು ಆ ರೀತಿ ಅಲ್ಲ ಅಂದರೆ ರಾಜ್ಯದ ಜನತೆಗೆ ಒಂದು ನೇರ ಪ್ರಶ್ನೆಗೆ ಒಂದು ಉತ್ತರ ಕೊಡಿ ಕರೆಂಟ್ ಯಾವಾಗ ಕರೆಕ್ಟಾಗಿ ಕೊಡ್ತೀರಿ ಅವರಿಗೆ ನಮ್ಮ ಸಮಸ್ಯೆ ಇರುವಂಥದ್ದು ಈ ತಾತ್ಕಾಲಿಕವಾಗಿ ಈ ಸಮಸ್ಯೆ ಕ್ರಿಯೇಟ್ ಆಗಿರುವಂಥದ್ದು ಬಿಕಾಸ್ ಆಫ್ ತೆಲಂಗಾಣ ಹೋರಾಟ ನಮ್ಗೆ ಗೊತ್ತಿಲ್ಲ ತೆಲಂಗಾಣ ಹೋರಾಟ ಯಾವಾಗ ಮುಗಿಯುತ್ತೆ ಆದ್ರೂ ಈ ತಿಂಗಳ ಇಲ್ಲ ಇಲ್ಲ ಆ ಸಮಸ್ಯೆನೂ ಸಮಸ್ಯೆನೇ ಆ ಸಮಸ್ಯೆ ಸಮಸ್ಯೆ ಆದ್ದಕ್ಕೆ ಇವತ್ತು ನಾನೇನು ಇಷ್ಟು ದಿನಗಳ ಕಾಲ ಒಂದು ಬ್ಯಾಲೆನ್ಸ್ ಮಾಡಿದ್ದೆ ಆರು ಗಂಟೆಗಳ ಕಾಲ ತ್ರೀ ಫೇಸ್ ಕೊಡ್ತೀನಿ ರಾಜ್ಯದ ರೈತರಿಗೆ ಮತ್ತು ಕೊಡ್ತಾ ಇದ್ದೆ ಮತ್ತು ಹನ್ನೆರಡು ಗಂಟೆಗಳ ಕಾಲ ಸಂಜೆ ಆರಿಂದ ಬೆಳಿಗ್ಗೆ ಆರು ನಾನು ಸಿಂಗಲ್ ಫೇಸ್ ಇದ್ದೆ ಇದಕ್ಕೆ ತೊಂದರೆ ಆಗಿರೋದು ಇಲ್ಲೇ ಈ ಕಾರಣಕ್ಕಾಗಿಯೇ ತೊಂದರೆ ಆಗಿದೆ ಅದನ್ನು ಬಗೆಹರಿಸಲಿಕ್ಕೆ ಮುಂದಿನ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಏನೋ ತೆಲಂಗಾಣ ಸಮಸ್ಯೆ ಬಗೆಹರದಿಲ್ಲ ಅಂತಂದ್ರೂ ನಮಗೆ ಕೋಲು ಬರುವುದು ನಿಂತೆ ಆ್ಯಕ್ಚುಲಿ ಈ ಸಮಸ್ಯೆ ಉಲ್ಬಣ ಆಗುತ್ತೆ ಆದರೆ ಖರೀದಿ ಮಾಡಿ ಆದರೂ ಕೊಡಬೇಕನ್ನುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಖಂಡಿತ ಕೊಡ್ತೀವಿ ತಕ್ಷಣಕ್ಕಂತೂ ತಮ್ಮ ಸರ್ಕಾರ ತಮ್ಮ ಇಲಾಖೆ ತಾವು ರಾಜ್ಯದ ಜನತೆಗೆ ವಿದ್ಯುತ್ ಕೊಡೋದ್ರಲ್ಲಿ ವಿಫಲರಾಗಿದ್ದೀರಿ ತಾವು ಸಾಲದಲ್ಲಿದ್ದೀರಿ ನಮ್ಮ ಸಾಲಕ್ಕೂ ರಾಜ್ಯದಲ್ಲಿ ವಿದ್ಯುತ್ ಕೊಡೋದಕ್ಕೂ ಏನೂ ಸಂಬಂಧ ಇಲ್ಲ ಸಾಲ ಹೀಗೇನೆ ಮುಂದುವರಿಯುತ್ತೆ ಹೊಸ ಸಾಲ ಮಾಡ್ತೀವಿ ಸರ್ಕಾರದಿಂದ ಇಕ್ವಿಟಿ ತೊಗೊಳ್ತೀವಿ ಸರ್ಕಾರದಿಂದ ಸ್ವಲ್ಪ ದುಡ್ಡು ತಗೊಳ್ತೀವಿ ಬ್ಯಾಂಕಿಗೆ ತುಂಬುತ್ತೀವಿ ಸಾಲಕ್ಕೂ ಮತ್ತು ವಿದ್ಯುತ್ ಪೂರೈಕೆಗೂ ದಯಮಾಡಿ ಸಂಬಂಧ ಕಲ್ಪಿಸಬೇಡಿ ಇದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ವಿದ್ಯುತ್ ಇಲಾಖೆಯಲ್ಲಿರುವ ಒಂದು ದೊಡ್ಡ ಸಮಸ್ಯೆ ಅಂದರೆ ಏನು ರಾಜ್ಯದ ಜನತೆ ಅಥವಾ ಎಕ್ಸ್ಪ್ಲೇನ್ ಮಾಡ್ಬೋದು ಈ ಸಮಸ್ಯೆಯಿಂದ ತಮ್ಮ ಈ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಮಗೆ ಸಮಸ್ಯೆ ಆಗ್ತಾ ಇದೆ ನನಗೆ ಇನ್ನೊಂದಷ್ಟು ಸಮಯ ಕೊಡಿ ನಾನು ಬಗೆಹರಿಸ್ತೀನಿ ಅಂತ ಕೇಳೋದಾದರೆ ಏನು ಕೇಳ್ತೀರ ರಾಜ್ಯದ ಜನತೆ ಮುಂದೆ ರಾಜ್ಯದ ಜನತೆಗೆ ನಾನು ಒಂದೇ ಕೇಳುವಂಥದ್ದು ನಮ್ಮ ಉತ್ಪಾದನೆ ಕಡೆ ನಾವು ವಿಶೇಷ ಗಮನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಆದರೆ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡ್ತಾಯಿದೆ ನಮಗೆ ಕಲ್ಲಿದ್ದಲು ಪೂರೈಕೆಗೆ ಹಲವಾರು ಸಾರಿ ಬೇಡಿಕೆ ಇಟ್ಟರು ನೇರವಾಗಿ ಪ್ರಧಾನಿಗೆ ಹೋಗಿ ಬೇಡಿಕೆ ಇಟ್ಟರು ಕೂಡ ಇವತ್ತಿನ ತನಕ ನಮ್ಗೆ ಯಾವುದೇ ಲೊಕೇಶನ್ ಕೊಡ್ತಾ ಇಲ್ಲ ಆ ಕಾರಣಕ್ಕಾಗಿ ಮಲ್ತಾಯಿ ಧೋರಣೆಯ ಏಕೈಕ ಕಾರಣಕ್ಕಾಗಿ ಇವತ್ತು ನಮ್ಮ ರಾಜ್ಯದ ಎಲ್ಲ ಯೋಜನೆಗಳು ಕೂಡ ನೆನೆಗುದಿಗೆ ಬೀಳ್ತಾ ಇದ್ದಾವೆ ಅದಕ್ಕಾಗಿ ತಕ್ಷಣ ಇವತ್ತು ಯಾರ್ಯಾರು ಕೇಳಿಸ್ಕೊಳ್ತಾ ಈ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡುವಂಥ ಕೇಂದ್ರದಲ್ಲಿ ನಾಯಕರಿದ್ದಾರೆ ಮಂತ್ರಿಗಳಿದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಮನವಿಯನ್ನು ವೈಯಕ್ತಿಕ ನಾನು ಮಂತ್ರಿ ಆದ ತಕ್ಷಣ ಮನವಿ ಸಲ್ಲಿಸಿದ್ದೀನಿ ದಯಮಾಡಿ ಕೇಂದ್ರದವರು ಇಂಟರ್ಫಿಯರ್ ಆಗಬೇಕು ಮತ್ತು ಪ್ರಧಾನಿಗೆ ನಾವು ಕೇಳ್ಕೊಂಡಿದ್ದೀವಿ ಸನ್ಮಾನ್ಯ ಯಡಿಯೂರಪ್ಪನವರು ನಾವೆಲ್ಲರೂ ಹೋಗಿ ಪ್ರಧಾನಿಗೆ ಬೇಡ್ಕೊಂಡಿದ್ದೀವಿ ನೀವು ಯಾವ ಖಾಸಗಿ ಕಂಪನಿಗೆ ಕೋಲೆ ಅಲೋಕೇಶನ್ ಕೊಟ್ಟು ಇಟ್ಕೊಂಡಿದ್ದೀರಾ ದಯಮಾಡಿ ಅದು ಕ್ಯಾನ್ಸಲ್ ಮಾಡಿ ರಾಜ್ಯ ಸರ್ಕಾರ ನಡೆಸುವಂಥ ಕಂಪನಿಗಳಿಗೆ ಕೋಲೆ ಎಲೊಕೇಷನ್ ಕೊಡಿ ಅಂತ ಕೇಳಿದ್ವಿ ಇದನ್ನು ತಕ್ಷಣ ಕೇಂದ್ರ ಸರ್ಕಾರ ಮಾಡಬೇಕು ರಾಜ್ಯದ ಜನರ ಮುಂದೆ ತಕ್ಷಣಕ್ಕೆ ಬರೋದೇನು ಅಂದರೆ ಈ ಸರ್ಕಾರ ಬಂದ ನಂತರ ಬರೀ ರಾಜಕೀಯ ಗೊಂದಲಗಳಲ್ಲೇ ಮುಳುಗಿ ಹೋಗಿ ಅದರ ಸಮಸ್ಯೆ ಪರಿಹರಿಸೋದಲ್ಲೇ ಸಮಯ ವ್ಯರ್ಥ ಮಾಡ್ತಾ ಇದೆ ಹೊರತು ತಕ್ಷಣಕ್ಕೆ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ ಸರ್ಕಾರಕ್ಕೆ ಉಳಿಸ್ಕೊಂಡಿಲ್ಲ ಇನ್ನು ಮುಂದೇನಾದರೂ ರಾಜ್ಯದ ಸಮಸ್ಯೆ ಪರಿಹರಿಸುವ ನಿರೀಕ್ಷೆಯನ್ನು ರಾಜ್ಯದ ಜನ ಇಟ್ಕೋಬೋದಾ ಕಳೆದ ಮೂರು ವರ್ಷಗಳಲ್ಲಿ ನಮ್ಮ ಸರ್ಕಾರ ಈ ರಾಜ್ಯದ ಜನತೆಗೆ ಕೊಟ್ಟಂಥ ಯೋಜನೆಗಳನ್ನು ಇನ್ನು ಯಾವುದೇ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ರಾಜ್ಯದ ಜನರಿಗೆ ಶೇಕಡ ಒಂದರ ಬಡ್ಡಿ ದರದಲ್ಲಿ ನಮ್ಮ ರೈತರಿಗೆ ಸಾಲ ಕೊಟ್ಟಂಥ ಸರ್ಕಾರ ಇದು ನಮ್ಮ ರೈತರಿಗೆ ಸಬ್ಸಿಡಿಯಲ್ಲಿ ರಸಗೊಬ್ಬರ ಬಿತ್ತನೆ ಬೀಜ ವಿವಿಧ ಸಲಕರಣೆಗಳನ್ನು ಕೊಟ್ಟಂಥ ರೈತರಿಗೆ ಕೊಟ್ಟಂಥ ಸರ್ಕಾರ ಇದು ಸಂಧ್ಯಾ ಸುರಕ್ಷಾ ಭಾಗ್ಯಲಕ್ಷ್ಮಿ ಇರೋ ಈ ರೀತಿಯ ಹಲವಾರು ಯೋಜನೆಗಳನ್ನು ಕೊಟ್ಟಂಥ ಸರ್ಕಾರ ಇದು ಈ ರೀತಿ ಜನಸಾಮಾನ್ಯರಿಗೆ ತಲುಪುವಂತ ಹಲವಾರು ಯೋಜನೆ ಹಾಲಿಗೆ ಎರಡು ರೂಪಾಯಿ ಕೊಟ್ಟು ಅವರ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದೀವಿ ಕರೆಂಟ್ ಸಮಸ್ಯೆ ಬಗೆಹರಿಸ್ತೀರಿ ಕೊನೆ ರಾಜ್ಯ ಟೆಕ್ನಿಕಲ್ ಪಾಯಿಂಟ್ ಬಿಟ್ಬಿಟ್ಟು ಇನ್ನು ಎಷ್ಟು ನಿಮಗೆ ಬಗೆಹರಿಸಕ್ಕೆ ಮುಂದಿನ ಒಂದು ತಿಂಗಳಲ್ಲಿ ನನಗೆ ಅನ್ಸುತ್ತೆ ನನ್ನ ರಾಜ್ಯದ ಜನತೆಗೆ ನಾನು ಆರು ಗಂಟೆಗಳ ಕಾಲ ಸಿಂಗಲ್ ಫೇಸ್ ತ್ರೀ ಫೇಸ್ ಕೊಡೋದನ್ನು ಹನ್ನೆರಡು ಗಂಟೆಗಳ ಕಾಲ ಸಿಂಗಲ್ ಫೇಸ್ ಕೊಡೋದಕ್ಕೆ ನಾನು ಬದ್ಧ ಇದ್ದೀನಿ ಸೊ ನಾಲ್ಕು ಗಂಟೆ ಮತ್ತು ಶಾರ್ಟೇಜ್ ಇರುತ್ತೆ ಸಹಜವಾಗಿ ಇಡೀ ರಾಜ್ಯದಲ್ಲಿ ಅದು ಇದೆ ರೈಟ್ ಮೇಡಮ್ ಥ್ಯಾಂಕ್ ಯು ಸೊ ರಾಜ್ಯದ ಜನ ನಿಮ್ಮ ಮಾತುಗಳನ್ನೆಲ್ಲ ಕೇಳ್ಕೊಂಡಿದ್ದೀರಿ ಎಲ್ಲ ನಿರ್ಧಾರವನ್ನು ಅವ್ರಿಗೆ ಬಿಟ್ಟಿದ್ದೀನಿ ಆದಷ್ಟು ಬೇಗ ಪರಿಹರಿಸ್ತೀನಿ ಅನ್ನೋ ಭರವಸೆ ನೀಡಿದ್ದೀರಿ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಇದಿಷ್ಟು ಇವತ್ತಿನ ಟಾರ್ಗೆಟ್ ಮುಂದಿನವರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಸೆನ್